ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಗಿಡಮೂಲ ಚಾನೆಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಕುಣಿಗಲ್ನ ಸಮಸ್ತ ನಾಗರಿಕರಿಗೆ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ಶಮಿ ಶಮಯತೆ ಪಾಪಂ ಶಮೆ ಶತ್ರುವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ. ಏನಪ್ಪ ಇದು ಗಿಡಮೂಲ ಚಾನಲ್ನಲ್ಲಿ ಮಂತ್ರ ಅಂತ ಅಂದ್ಕೊಂಡ್ರ? ಇವತ್ತಿನ ಎಪಿಸೋಡು ಈ ಮಂತ್ರನ ಪಠಿಸ್ತಾ ಪ್ರಾರಂಭಿಸೋಣ. ಅದು ಯಾವ ಮರ ಅಂದರೆ ಬನ್ನಿ ವೃಕ್ಷ ಅಥವಾ ಶಮಿ ವೃಕ್ಷ ಅಂತ ನಾವೆಲ್ಲರೂ ಕರಿತೀವಿ. ಈ ಬನ್ನಿ ಮರ ಧಾರ್ಮಿಕವಾಗಿಯೂ ಹಾಗೂ ವೈಜ್ಞಾನಿಕವಾಗಿಯೂ ಕೂಡ ಮಹತ್ತರವಾದ ಸ್ಥಾನದಲ್ಲಿ ನಿಲ್ಲುತ್ತೆ. ಬನ್ನಿ ವೃಕ್ಷನ ಶನಿ ಮಹಾತ್ಮರಿಗೆ ಹೋಲಿಸ್ತಾರೆ. ಈ ಬನ್ನಿ ವೃಕ್ಷದ ಕಡ್ಡಿಗಳನ್ನ ಸಮಿತುಗಳಾಗಿ ಹೋಮ ಹವನಾದಿ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸ್ತಾರೆ. ಒಟ್ಟಾರೆ ಈ ಬನ್ನಿ ಮರ ಪೂಜನೀಯವಾಗಿಯೂ ಹಾಗೂ ಔಷಧಿ ವೃಕ್ಷವಾಗಿಯೂ ಕೂಡ ಜನರಿಗೆ ಪರಿಚಯವಿದೆ. ಈ ಬನ್ನಿ ವೃಕ್ಷದ ಬಗ್ಗೆ ಪುರಾಣ ಪುಣ್ಯ ಕಥೆಗಳಲ್ಲಿ ಉಲ್ಲೇಖನಗಳಿದೆ. ಇದು ಸುಮಾರು 60 ಫೀಟ್ ಎತ್ತರಕ್ಕೆ ಬೆಳೆದು ದಟ್ಟವಾಗಿ ಹರಡಿಕೊಂಡಿರುತ್ತದೆ. ಈ ಬನ್ನಿ ವೃಕ್ಷವು ಚೂಪಾದ ಮುಳ್ಳಿನಿಂದ ಕೂಡಿರುತ್ತದೆ. ನಮಗೆಲ್ರಿಗೂ ಗೊತ್ತಿರೋ ಕತೆ ಅಂತಂದರೆ, ಪಾಂಡವರು ವನವಾಸಕ್ಕೆ ಹೋಗಬೇಕಾದ್ರೆ ಈ ಬನ್ನಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನ ಬಚ್ಚಿಟ್ಟಿದ್ರಂತೆ. ಅಲ್ಲ, ನಾವು ಈ ಬನ್ನಿ ವೃಕ್ಷದ ಎಲೆ ಕಿತ್ತಕ್ಕೋದ್ರೇ ಒಂದಲ್ಲ ಒಂದು ಕಡೆ ಚುಚ್ಚಿಕೊಳ್ಳುತ್ತೆ ಅಂಥದ್ರಲ್ಲಿ ಅಷ್ಟೊಂದು ಆಯುಧಗಳನ್ನ ಆ ಪಾಂಡವರು ಯಾವ ರೀತಿ ಗೌಪ್ಯವಾಗಿ ಈ ಒಂದು ವೃಕ್ಷದಲ್ಲಿ ಬಚ್ಚಿಟ್ಟಿದ್ರು ಅಂದರೆ ಅದು ನಿಜವಾಗಲೂ ವಿಸ್ಮಯವಾದ ಸಂಗತಿ ಅಲ್ವಾ ಸ್ನೇಹಿತರೆ? ಇದು ಬೆಳೆಯೋದು ತುಂಬ ಮಂದಗತಿ, ಆದರೆ ಇದರ ಆಯುಷ್ಯು 106 ವರ್ಷಗಳಷ್ಟು. ಇದನ್ನು ವೈಜ್ಞಾನಿಕವಾಗಿ ಅಕೇಶಿಯಾ ಫೆರೋಜಿನಾ ಅಂತ ಕರೀತಾರೆ. ಇದರ ಕುಟುಂಬ ಮೈಮೋಸೀಸಿಯಾ ಅಂತ ಕೆಲವರು ಕರೆದ್ರೆ ಮತ್ತು ಕೆಲವರು ಫೆಬಾಸಿಯಾ ಅಂತ ಕರೀತಾರೆ. ಇದನ್ನು ಸಂಸ್ಕೃತದಲ್ಲಿ ಅರಿಮೇಧ, ಬ್ರಹ್ಮಶಲ್ಯ, ದ್ವಿಜಪ್ರಿಯ, ಇನ್ನೂ ಅನೇಕ ಹೆಸರುಗಳಲ್ಲಿ ಕರೆದ್ರೆ, ಇನ್ನು ಕನ್ನಡದಲ್ಲಿ ಬನ್ನಿ ಮರ ಅಂತ ಕರೀತಾರೆ, ಬನಿಯೇ ಮರ ಅಂತಲೂ ಕರೀತಾರೆ, ಶಮಿ ಅಂತ ಇತ್ಯಾದಿ ಹೆಸರುಗಳಲ್ಲಿ ಈ ಮರನ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ರಸ್ಟಿ ಅಕೇಶಿಯಾ ಮತ್ತು ಬನ್ನಿ ಟ್ರೀ ಅಂತ ಕರೀತಾರೆ. ಈ ಮರದ ಎಲೆನ ಕೆಲವರು ತಮ್ಮ ಅಂಗಡಿಗಳಲ್ಲಿ ಗಲ್ಲದ ಪೆಟ್ಟಿಗೆಯಲ್ಲಿ ಇಡ್ತಾರೆ, ಮತ್ತು ಕೆಲವರು ಮನೆಯ ಹಣದ ತಿಜೋರಿನಲ್ಲಿ ಇಡ್ತಾರೆ. ಕಾರಣ, ಈ ಒಂದು ಬನ್ನಿ ವೃಕ್ಷದ ಎಲೆಗಳು ಮನೆಯಲ್ಲಿ ಇದ್ದರೆ ಧನ ಧಾನ್ಯ ಸುಖ ಸಮೃದ್ಧಿ ಇರುತ್ತೆ ಅಂತ ಜನರ ನಂಬಿಕೆ. ಇದನ್ನು ಒಣಗಿದ ನಂತರ ಅದನ್ನು ತೆಗೆದುಹಾಕಿ ಹಸಿರಾದ ಎಲೆಯನ್ನು ಹಣದ ತಿಜೋರಿಯಲ್ಲಿ ಇಟ್ಟಿಕೊಂಡು ಬರುವ ಸಂಪ್ರದಾಯ ಕೆಲವರಲ್ಲಿ ಈಗಲೂ ಇದೆ. ಈ ವೃಕ್ಷವನ್ನು ಕೆಲವರು ಸಾಂಪ್ರದಾಯಿಕ ಸಿದ್ಧ ಔಷಧಿಗೆ ಮತ್ತು ಆಯುರ್ವೇದದ ಔಷಧಿಗಳಿಗಾಗಿ ಉಪಯೋಗಿಸುತ್ತಾರೆ. ಇನ್ನು ವಿಜಯದಶಮಿಯ ದಿನ ಈ ಬನ್ನಿಶ್ಚೇದದ ಕಾರ್ಯಕ್ರಮವನ್ನು ಕೆಲವು ದೇವಸ್ಥಾನಗಳಲ್ಲಿ 106 ವರ್ಷಗಳಿಂದ ನೆರವೇರಿಸಿಕೊಂಡು ಬಂದಿದ್ದಾರೆ. ಅಂದು ಭಕ್ತರೆಲ್ಲರೂ ಸೇರಿ ಬನ್ನಿ ವೃಕ್ಷವನ್ನು ಪೂಜಿಸಿ ಆರಾಧಿಸಿ ಬಾಳೆದಿಂಡಿಗೆ ಕಟ್ಟಿರುವ ಬನ್ನಿ ವೃಕ್ಷದ ತೊಂಗೆಯನ್ನು ಛೇದನ ಮಾಡಿ ಪ್ರಸಾದವಾಗಿ ಈ ಬನ್ನಿ ವೃಕ್ಷದ ಎಲೆಯನ್ನು ಕೊಡುತ್ತಾರೆ. ನಂತರ ಕಿರಿಯರೆಲ್ಲರೂ ಹಿರಿಯರಿಗೆ ಈ ವೃಕ್ಷದ ಎಲೆಯನ್ನು ಕೊಡ್ತಾ, ಶಮೆ ಶಮಯತೆ ಪಾಪಂ ಶಮೆ ಶತ್ರುವಿನಾಶನಂ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶನಂ ಎಂದು ಮಂತ್ರ ಹೇಳಿ ನಮಸ್ಕರಿಸಿ ಕೊಡುತ್ತಾರೆ. ಹಾಗೆಯೇ ಹಿರಿಯರು ಕೂಡ ಬಂಗಾರವನ್ನು ತೆಗೆದುಕೊಂಡು ಬಂಗಾರದಂತಿರು ಎಂದು ಆಶೀರ್ವದಿಸುತ್ತಾರೆ. ನೋಡಿ, ಹಿರಿಯರು ಈ ಬನ್ನಿ ವೃಕ್ಷದ ಎಲೆಯನ್ನು ಬಂಗಾರಕ್ಕೆ ಹೋಲಿಸಿದ್ದಾರೆ. ಅಂದರೆ ಇದರ ಮಹತ್ವ ಎಷ್ಟಿದೆ ಅಲ್ಲವೇ? ಈ ಬನ್ನಿ ವೃಕ್ಷವನ್ನು ತೆಲುಗುವಿನಲ್ಲಿ
ಜೆಮ್ಮಿ ಚೆಟ್ಟು ಅಂತ ಕರೆದ್ರೆ ತಮಿಳಿನಲ್ಲಿ ವಣ್ಣೆ ಎಂದು ಕರೆಯುತ್ತಾರೆ. ಹಿಂದಿಯಲ್ಲಿ ಇದಕ್ಕೆ ಕೈಗರ್ ಸಫೇದ್ ಕೈರ್ ಅಂತ ಕರೆದರೆ ಮಲಯಾಳಂನಲ್ಲಿ ಕರಿವೇಲಂ ಅಥವಾ ಪನ್ನಿ ಅಂತ ಕರೀತಾರೆ. ಮರಾಠಿನಲ್ಲಿ ಇದಕ್ಕೆ ಧವಿ ಅಥವಾ ಖೈರ್ ಎಂದು ಕರೆಯುತ್ತಾರೆ. ಧನವಂತ್ರಿಯ ನಿಘಂಟಿನಲ್ಲಿ ಪಂಚಮೃಗ ಎಂಬ ಐದು ಮರಗಳಲ್ಲಿ ಈ ಶಮಿ ವೃಕ್ಷವು ಕೂಡ ಒಂದು. ಈ ಬನ್ನಿ ಮರವು ಪಶ್ಚಿಮ ಏಷ್ಯಾದ ಶುಷ್ಕ ಭಾಗಗಳಲ್ಲಿ ಮತ್ತು ಅಫ್ಘಾನಿಸ್ತಾನದ ಬ್ರುಹೇನ್, ಇರಾನ್, ಭಾರತ, ಒಮೇನ್, ಪಾಕಿಸ್ತಾನ, ಸೌದಿ ಅರೇಬಿಯಾ ಸೇರಿದಂತೆ ಆಗ್ನೇಯ ಏಷ್ಯಾದ ಭಾಗಗಳಲ್ಲಿ ಪ್ರಮುಖವಾಗಿ ನಾವು ಈ ವೃಕ್ಷವನ್ನು ಕಾಣುತ್ತೇವೆ. ಯುನೈಟೆಡ್ ಅರಬ್ನ ಎಮಿರೇಟ್ಸ್ನ ರಾಷ್ಟ್ರೀಯ ವೃಕ್ಷವಾಗಿ ಗುರುತಿಸಲಾಗಿದೆ. ಅದನ್ನು ಗಫ್ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಹೇಳೋದಾದರೆ ಇದನ್ನು ರಾಜಸ್ಥಾನದ ರಾಜ್ಯ ಮರವಾಗಿ ಘೋಷಿಸಲಾಗಿದೆ. ಅಲ್ಲಿ ಅದನ್ನು ಖಜರಿ ಅಂತ ಕರೀತಾರೆ. ಈ ಬನ್ನಿ ವೃಕ್ಷದ ಎಲೆಗಳು ಹುಣಸೆ ವೃಕ್ಷದ ಎಲೆಗಳನ್ನು ಹೋಲುತ್ತದೆ. ಇದನ್ನು ಚರ್ಮ ರೋಗಗಳಿಗೆ, ಮಕ್ಕಳ ರೋಗಗಳಿಗೆ, ವಾತ, ಪಿತ್ತ, ಕಫ, ಕೆಮ್ಮು, ಅತಿಸಾರ ಮತ್ತು ಶ್ವಾನ ಸಂಬಂಧಿಗಳ ರೋಗಗಳ ಚಿಕಿತ್ಸೆಗಾಗಿ ಈ ಮರದ ಸಾರವನ್ನು ಬಳಸುತ್ತಾರೆ. ಅನಿರೀಕ್ಷಿತ ಗರ್ಭಪಾತವನ್ನು ತಪ್ಪಿಸಲು ಕೂಡ ಇದರ ಹೂಗಳನ್ನು ಸಕ್ಕರೆ ಕ್ಯಾಂಡಿಯೊಂದಿಗೆ ಮಿಶ್ರಣ ಮಾಡಿ ಕುಡಿಸಲಾಗುತ್ತೆ. ಈ ಮರದ ತೊಗಟೆಯನ್ನು ಸಂಧಿವಾತ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಬಳಸ್ತಾರೆ. ಔದುಂಬರ ಹಣ್ಣು ಅಂದರೆ ಗೊತ್ತಿದೆಯಲ್ಲ, ಹತ್ತಿ ಹಣ್ಣು. ಈ ಹತ್ತಿ ಹಣ್ಣನ್ನು ಎದೆ ಹಾಲಿನೊಂದಿಗೆ ತಾಮ್ರದ ಪಾತ್ರೆಯಲ್ಲಿ ಉಜ್ಜಿ ಅದನ್ನು ತುಪ್ಪದಲ್ಲಿ ಅದ್ದಿದ ಶಮಿಯ ಎಲೆಗಳಿಂದ ಸುಟ್ಟ ಗಾಯದ ಮೇಲೆ ಲೇಪನ ಮಾಡಿದರೆ ಉರಿ, ತುರುಕೆ, ಕಿರಿಕಿರಿ ಎಲ್ಲವೂ ಕಡಿಮೆಯಾಗುತ್ತದೆ. ಶುಂಠಿಯೊಂದಿಗೆ ಬೆರೆಸಿ ತಯಾರಿಸಿದ ತೊಗಟೆಯ ಕಷಾಯವನ್ನು ಹಲ್ಲುಗಳ ಸಂಕುಚತತೆಯನ್ನು ಹೋಗಲಾಡಿಸಲು ನೆರವಾಗುತ್ತದೆ. ಬೀದಿಯಂತಹ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೂಡ ಈ ಮರದ ತೊಗಟೆಗಳನ್ನು ಉಪಯೋಗಿಸುತ್ತಾರೆ. ಈ ಬನ್ನಿ ಮರದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಒಂದು ಬನ್ನಿ ಮರ ಮನೆಯ ಮುಂದೆ ಇದ್ದರೆ ಆ ಮನೆ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರುತ್ತದೆ ಎಂದು ಹಿರಿಯರ ಪರಿಕಲ್ಪನೆ. ಹಿರಿಯರು ತೋರಿಸಿದ ಹಾದಿಯಲ್ಲಿ ನಮ್ಮ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡುತ್ತಾ ನಮ್ಮ ಜೀವನವನ್ನು ಸಾಗಿಸೋಣ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಅನಿಸಿಕೆಗಳೇ ನಮ್ಮ ಮುಂದಿನ ದಾರಿದೀಪ ಅಲ್ಲವೇ ಸ್ನೇಹಿತರೆ? ಸಮಸ್ತ ನಾಗರಿಕರಿಗೆ ಆಯುಧ ಪೂಜಾ ಮತ್ತು ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು. ಗುಡ್ ಲಕ್ ಟು ಗಿಡಮೂಲ ಚಾನೆಲ್. ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಶುಭಾಶಯಗಳು. ಗಿಡಮೂಲ ಚಾನೆಲ್ಗೆ ಗುಡ್ ಲಕ್.